ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತು ಒಂದೇ ಬಿಂದಿಗೆನ ಬಳಸ್ಕೊಂಡು ಸುಂದರವಾಗಿ ಮತ್ತು ಅಷ್ಟೇ ಸುಲಭವಾಗಿ ಯಾವ ರೀತಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಮೊದಲು ನಾನು ಸಾರಿನ ಈ ರೀತಿ ಹಾಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎರಡು ಕಡೆ ಸಮನಾಗಿ ಬರೋ ಹಾಗೆ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ರೇಷ್ಮೆ ಸೀರೆ ಅಥವಾ ಸಿಲ್ಕ್ ಸೀರೆ ಆಗಿ ಜರುಗೋದ್ರಿಂದ ಅಲ್ಲಿ ಒಂದು ಅರ್ಧ ಮೀಟರ್ನಷ್ಟು ಬಿಟ್ಬಿಟ್ಟು ಈ ರೀತಿ ಗುಂಪಿನಗಳನ್ನು ಹಾಕ್ಕೊಳ್ತಾ ಹೋಗಿ. ಹಾಕ್ಕೊಂಡ ನಂತರ ಇಲ್ಲಿ ನೆರಿಗೆಗಳನ್ನು ಒಂದೇ ಸಮನಾಗಿ ಹಿಡಿತಾ ಬನ್ನಿ. ನಿಮಗೆ ಫಸ್ಟ್ ಟೈಮ್ ಮಾಡ್ತಿದ್ದೀರ, ರೂಢಿ ಇಲ್ಲ ಅಂತಂದರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ಟೈಮ್ ಹಿಡಿಯುತ್ತೆ. ನೋಡಿ, ಇದೇ ರೀತಿ ಒಂದೇ ಸಮನಾಗಿ ನೆರಿಗೆಗಳನ್ನು ಹಿಡ್ಕೊಳ್ತಾ ಬರಬೇಕು. ನನ್ನ ಚಾನಲಲ್ಲಿ ಆಲ್ರೆಡಿ 7-8 ವರಮಹಾಲಕ್ಷ್ಮಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಈಗಲೇ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಈ ರೀತಿ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಇದಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ಬಿಚ್ಚೋದಿಲ್ಲ ಕೂಡ. ನೋಡಿ, ಇವಾಗ ಸೀರೆನ ಈ ರೀತಿ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ನೆರಿಗೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಸೆರಗು ಏನಿದೆ ಇದನ್ನು ಸೆರಗಿನ ನೆರಿಗೆಗಳನ್ನು ಕೂಡ ಈ ರೀತಿ ನೀಟಾಗಿ ಡಬಲ್ ಫೋಲ್ಡ್ ಮಾಡಿನೇ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ನೆರಿಗೆಗಳು ಮತ್ತು ಸೆರಗಿನ ನೆರಿಗೆಗಳು ಎರಡೂ ಒಂದೇ ಕಡೆ ಮುಖ ಮಾಡಿರೋ ಥರ ನೋಡ್ಕೊಳ್ಳಿ. ಈ ರೀತಿ ಗುಂಪಿನ ಸಹಾಯದಿಂದ ಇದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿಫಿನ್ ಅಳಿಸೋದ್ ಬದಲು ನೀವು ಈ ರೀತಿ ಗುಂಪಿನ ಅಥವಾ ಬಟ್ಟೆ ಪಿನ್ನಿಂದ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅಷ್ಟು ನೆರಿಗೆಗಳನ್ನು ಈ ರೀತಿ ಇಟ್ಕೊಂಡು ಇದ್ರ ಕೆಳಗಡೆ ಒಂದು ದಾರನ ಹಾಕ್ಕೊಳ್ತಾ ಇದ್ದೀನಿ. ದಾರ ಅಥವಾ ಬಟ್ಟೆ ದಾರನೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ಕ್ಲಿಪ್ಸ್ನೆಲ್ಲ ತೆಗೆದುಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಅಗಲವಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಅಗಲವಾಗಿ ಜೋಡಿಸ್ಕೋಬೇಡಿ, ಸ್ವಲ್ಪ ನಿಧಾನವಾಗಿ ಈ ಕಡೆ ಇಷ್ಟೇ ಜೋಡಿಸ್ಕೊಂಡ್ರೆ ಸಾಕು. ಈಗ ಒಂದು 4 ನೆರಿಗೆಗಳನ್ನು ಹಿಡ್ಕೊಂಡು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ, ಜರಗಬಾರ್ದು ಅನ್ನೋದಕ್ಕೋಸ್ಕರ. ನೋಡಿ, ಇವಾಗ ನಾವು ದಾರ ಎಲ್ಲಿಗೆ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಇದನ್ನು ಫೋಲ್ಡ್ ಮಾಡ್ಕೊಂಬಿಡಿ. ಈ ರೀತಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆನ ಒಳಗಡೆ ಹಾಕ್ಕೊಂಡು ನಿಮಗೆ ಹೈಟ್ ಎಷ್ಟು ಇರುತ್ತೆ ನೋಡು ಅಷ್ಟು ಹೈಟ್ ಬಿಟ್ಕೊಂಡು ಈ ರೀತಿ ಸೀರೆನ ಒಳಗಡೆ ಫೋಲ್ಡ್ ಮಾಡ್ಕೊಂಡ್ಬಿಡಿ. ನೋಡಿ, ಇದನ್ನು ಈ ರೀತಿ ನೀವು ಒಂದು ದಿನ ಮುಂಚೆನೇ ನೀವು ಮಡಚಿನೂ ಕೂಡ ಇಟ್ಕೋಬಹುದು. ಇವಾಗ ಸೀರೆ ರೆಡಿಯಾಗಿದೆ. ಈ ಕಡೆ ಯಾವ ರೀತಿ ಉಡಿಸೋದು ಅಂತ ನೋಡೋಣ. ಈ ಕಡೆ ಪೀಠ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಎರಡು ಕಟ್ಟಿಗೆ ಮಣಿಗಳನ್ನು ಈ ರೀತಿ ಒಂದರ ಮೇಲಿಟ್ಟು ಡಬಲ್ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಪೀಠನ ಇಟ್ಬಿಟ್ಟು ಒಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೋಬೋದು, ಸ್ವಸ್ತಿಕ್ ಅಥವಾ ಓಂ ಅಥವಾ ಯಾವುದಾದ್ರೂ ಫ್ಲವರ್ ರಂಗೋಲಿನೂ ಕೂಡ ನೀವು ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮನ ಹಾಕ್ಕೊಂಡು ಒಂದು ಬಿಂದಿಗೆಗೆ ಈ ರೀತಿ ಒಂದು ಕೋಲನ್ನು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ನೀವು ಒಂದು ಪ್ಲೇಟಲ್ಲಿ ಅಕ್ಕಿನೂ ಕೂಡ ಹಾಕಿ ಇಟ್ಕೋಬೋದು. ಈ ಕಡೆ ಸಾರಿನ ಯಾವ ರೀತಿ ಉಡಿಸೋದು ಅಂತ ನೋಡ್ತಾ ಇದ್ದೀರಾ. ಫಸ್ಟು ಸೆರೆಗನ್ನು ಈ ಕಡೆ ಹಿಂದೆ ಹಾಕ್ಕೊಂಡ್ಬಿಡಿ. ಇವಾಗ ನಾವು ದಾರ ಕಟ್ಟಿದ್ವಲ್ಲ, ಆ ದಾರನ ಮುಂಚೆ ಏನು ಗಂಟು ಕಟ್ಟಿದ್ದು ನೋಡಿ ಅದನ್ನಷ್ಟೇ ಬಿಚ್ಕೊಳ್ಳಿ. ಪೂರ್ತಿಯಾಗಿ ಓಪನ್ ಮಾಡ್ಕೋಬಿಡಿ. ಅಲ್ಲಿಗೆ ನಾವು ಆ ಬಾರ್ಡರ್ ನೆರಿಗೆಗಳು ಏನಿರುತ್ತೆ ನೋಡಿ ಅಲ್ಲಿಗೆ ಹಚ್ಚಿ ಹಿಡ್ಕೊಂಡು ಈ ರೀತಿ ಹಿಂದ್ಗಡೆ ಕಟ್ಕೋಬೇಕಾಗುತ್ತೆ. ಮುಂಚೆ ಸ್ವಲ್ಪ ಈ ರೀತಿ ಲೂಸಾಗಿ ಹಿಡ್ಕೊಂಡು ನಾವು ಬಟ್ಟೆ ಕ್ಲಿಪ್ ಒಳಗಡೆ ಹಾಕ್ಕೊಂಡಿದ್ವಲ್ಲ ಆ ಬಟ್ಟೆ ಕ್ಲಿಪ್ಪನ್ನು ಹೊರಗೆ ತೆಗೆದುಬಿಡಿ ಫಸ್ಟು. ಇಲ್ಲಾಂದರೆ ಅಲ್ಲಿ ಉಬ್ಬಿದ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ತೆಗೆದಾದಮೇಲೆ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ. ನಾವು ನೆರಿಗೆಗಳನ್ನು ಜೋಡಿಸ್ಕೋಬೇಕಾಗುತ್ತೆ. ಟೈಟಾಗಿ ಕಟ್ಕೊಂಡ್ಬಿಟ್ರೆ ನೆರಿಗೆಗಳನ್ನು ಜೋಡಿಸೋದು ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ನೆರಿಗೆಗಳನ್ನು ಜೋಡಿಸ್ಕೊಳ್ತಾ ಬನ್ನಿ. ಈ ರೀತಿ ಜೋಡಿಸ್ಕೊಂಡು ಆದಮೇಲೆ ನಾವು ಅದು ಹಿಂದೆ ಹಾಕಿದ ಗಂಟೆ ಏನಿದೆ ನೋಡಿ ಅದನ್ನು ಸ್ವಲ್ಪ ಬಿಗಿಯಾಗಿ ಕಟ್ಕೊಂಡ್ಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ನೆರಿಗೆಗಳು ನೀಟಾದವು ಅಂತ. ಇವಾಗ ಸೆರಗನ್ನು ಹಾಕ್ಕೊಳ್ಳೋದು ಅಂತ ನೋಡೋಣ. ಸೆರಗು ತುಂಬ ವಿಧವಾಗಿ ನೀವು ಹಾಕ್ಕೋಬಹುದು. ಈ ರೀತಿ ಒಂದೇ ಬಿಂದಿಗೆಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸೋದು ಅಂತಂದರೆ ನಾವು ಮುಂದಗಡೆ ಸೆರಗು ಮಾಡಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮುಂದೆ ಎದೆ ಮೇಲೆ ಪ್ಲೇಟ್ಸ್ ಬರೋ ಥರ ನೀವು ಸೆರಗನ್ನು ಜೋಡಿಸ್ಕೊಳ್ಳಿ. ಹಿಂದೆಯಿಂದ ತೊಗೊಂಡ್ಬಿಟ್ಟು ಈ ರೀತಿ ಮುಂಭಾಗದಲ್ಲಿ ನೀವು ಸೆರಗನ್ನು ಈ ರೀತಿ ಹರಡ್ಕೊಳ್ಳಿ. ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ. ನೋಡಿ, ಇವಾಗ ಇದಕ್ಕೆ ನಾನು ಡಾಬನ್ನು ಹಾಕ್ತಾ ಇದ್ದೀನಿ. ಡಾಬ್ ಬದಲು ನೀವು ಯಾವುದಾದ್ರೂ ಲೇಸನ್ನು ಕೂಡ ಬಳಸ್ಕೋಬೋದು. ಡಾಬ್ ಕಟ್ಟಿದಾದಮೇಲೆ ಸ್ವಲ್ಪ ನೆರಿಗೆಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮಲ್ಲಿರೋ ಅಲಂಕಾರಿಕ ವಸ್ತುಗಳಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸರ ಹಾಕ್ಕೊಂಡಾದ್ಮೇಲೆ ಕಳಶಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆನ ಹಾಕ್ಕೊಂಡ್ಬಿಟ್ಟು 1 ರೂಪಾಯಿ ಕಾಯಿನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವೀಳ್ಯದೆಲೆಯಿಂದ ನಾನು ಕಳಶನ ಹೂಡ್ತಾ ಇದ್ದೀನಿ. ನೀವು ಹಬ್ಬದಲ್ಲಿ ಮಾವಿನ ತೋರಣ ಇದ್ದರೆ ಮಾವಿನ ಎಲೆಗಳಿಂದನೂ ಕೂಡ ಕಳಶನ ಹೂಡ್ಕೋಬೋದು. ಈ ರೀತಿ ಆದಮೇಲೆ ಅಮ್ಮನವ್ರಿಗೆ ಮುಖವಾಡನ ಹಾಕ್ಕೊಳ್ತಾ ಇದ್ದೀನಿ. ಕಳಶದ ಕಾಯಿ ಇಡುವಾಗ ಯಾವುದೇ ಥರದ ಕಣ್ಣುಗಳು ಕಾಣಬಾರ್ದು. ಆ ರೀತಿ ನೀವು ಜುಬ್ರ ಇರೋ ಕಾಯಿಯನ್ನು ತೆಗೋಬೇಕಾಗುತ್ತೆ.
ಒಂದು 2-3 ಥರ ನೀವು ಸಾರಿನ ಫೋಲ್ಡ್ ಮಾಡೋದು ಕಲ್ಕೊಂಡ್ಬಿಟ್ರೆ ಒಂದು 8-10 ವಿಧವಾಗಿ ನೀವು ಸೀರೆನ ಉಡಿಸ್ಕೋಬಹುದು. ಅಷ್ಟೇ, ತುಂಬ ಈಸಿ ಇದೆ. ನೀವು ಒಂದ್ಸಲ ಟ್ರೈ ಮಾಡಿದರೆ ನಿಮಗೂ ಆರಾಮ ಅನಿಸುತ್ತೆ, ಆಮೇಲೆ ಈಸಿ ಅನಿಸುತ್ತೆ. ನೋಡಿ, ಇವಾಗ ಈ ರೀತಿ ಹಬ್ಬದಲ್ಲಿ ಆದರೆ ನೀವು ಒರಿಜಿನಲ್ ಫ್ಲವರ್ಸನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದೇ ಬಿಂದಿಗೆನ ಬಳಸ್ಕೊಂಡು ಸುಲಭವಾಗಿ ಸುಂದರವಾಗಿ ಯಾವ ರೀತಿ ಅಮ್ಮನವ್ರಿಗೆ ಅಲಂಕಾರ ಮಾಡೋದು, ಸೀರೆ ಉಡಿಸೋದು ಅಂತ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.